ಏನಂದೆ ನೀನು? ಬಿಳಿ ಹೆಂಡತಿನ ದೇಶ ಬಿಟ್ಟು ದೇಶ ಬಂದು ತನ್ನವರನ್ನ ದೂರ ಮಾಡ್ಕೊಂಡು ನಿನ್ನನ್ನ ದೇವರು ಅನ್ಕೊಂಡವಳನ್ನ ಬಿಳಿ ಹೆಂಡತಿ ಅಂತ ಕರೆದು ಅವಮಾನ ಮಾಡ್ತೀಯಾ? ಅಪ್ಪಾಜಿ ಅದು ನನ್ನ ತಮಾಷೆ. ಮುಂಬೈಯಿಂದ ಬಂದಾಗಿಂದ ನೋಡ್ತಾ ಇದ್ದೀನಿ, ಮಾತಿಗೆ ಒಂದ್ಸಲ ಕುಟುಕ್ತೀಯಾ, ಹುಚ್ಚುಚ್ಚಾಗಿ ಆಡ್ತೀಯಾ, ಎಲ್ಲರ ಮುಂದೆ ಅವಳನ್ನ ಹೀಯಾಳಿಸ್ತೀಯಾ. ಹೆಂಡತಿಯನ್ನು ಸ್ವಲ್ಪ ಗೌರವ ಇಲ್ಲದೆ ಮಾತಾಡ್ತೀಯಲ್ಲ, ಏನಾಗಿದೆ ನಿನಗೆ? ಗಾಳಿ ಏನಾದ್ರೂ ಸೋಕ್ತಾ? ಅಪ್ಪಾಜಿ ನನ್ಗೆ ಬೇಕು ಅಂತ. ಬಾಯಿ ಮುಚ್ಚು. ಮಾತಾಡಿದ್ರೆ ಹಲ್ಲು ಉದುರಿಸ್ಬಿಡ್ತೀನಿ. ರೀ ಬೇಡ, ಬನ್ನಿ. ನಿಮ್ ಕೋಪನ ತಡ್ಕೊಳ್ಳೋ ಶಕ್ತಿ ಅವನಿಗಿಲ್ಲ. ಹುಡುಕಾಟದ ವಯಸ್ಸು. ಏನ ಹುಡುಕಾಟದ ವಯಸ್ಸಾ? ಏಳು ಕತ್ತಷ್ಟು ವಯಸ್ಸಾಗಿದೆ ಅವನಿಗೆ ಹುಡುಕಾಟನ. ನೋಡ್ ಸುಶೀಲ, ನೀನು ಈ ಮಾತನ್ನ ಬೇರೆಯವ್ರ ಬಗ್ಗೆ ಹೇಳಿದ್ರೆ ನಾನು ಒಪ್ಕೋತೀನಿ. ಇವನ ಬಗ್ಗೆ ಒಂದು ಮಾತಾಡಕ್ ಹೋಗ್ಬೇಡ ನೀನು. ಅಜಿತ ಹೇಗಿದ್ದ ಮರ್ತ್ಬಿಟ್ಟೆ ನೀನು? ಗಾಂಭೀರ್ಯ ಅಂದ್ರೆ ಅಂತ್ಯಂತ ಗಾಂಭೀರ್ಯ ಅಲ್ಲ, ರಾಜಗಾಂಭೀರ್ಯ. ನಾವು ಹತ್ತು ಮಾತಾಡಿದ್ರೆ ಎಲ್ಲದಕ್ಕೂ ಒಂದೇ ಮಾತಲ್ಲಿ ಉತ್ತರ ಕೊಟ್ಬಿಡ್ತಿದ್ದ ಅವನು. ನಾನೇ ಆಶ್ಚರ್ಯ ಪಡ್ತಿದ್ದೆ ಇಂಥ ಬುದ್ಧಿವಂತಿಕೆ, ಇಂಥ ವಿಷಯ ಜ್ಞಾನ ಅವನಿಗೆ ಹೇಗಪ್ಪ ಬಂತು ಅಂತ. ಎಂತ ತರಲೆಗಳಿದ್ರು ಅಜಿತ ಬಂದ್ರೆ ಎಲ್ಲರೂ ಸುಮ್ಮನಾಗ್ಬಿಡೋರು. ಅವನು ಅವನ ವೇಷ, ಅವನ ಭೂಷಣ, ಅವನ ಲಕ್ಷಣ ಊರಿನ ಜನ ಎಲ್ಲ ಮಾತಾಡ್ಕೋತಾ ಇದ್ರು. ಇದ್ರೆ ಶಾಸ್ತ್ರಿಗಳ ಮಗನ ಥರ ಇರಬೇಕು ಅಂತ. ಎಲ್ಲ ತಂದೆ ತಾಯಿರು ಅವನಲ್ಲಿ ಒಬ್ಬ ಆದರ್ಶ ಮಗನನ್ನು ಕಾಣ್ತಾ ಇದ್ರು. ಇಡೀ ಜಿಲ್ಲೆಯಲ್ಲಿ ತನ್ನ ಅರ್ಹತೆಯಿಂದ ವಿದೇಶಕ್ಕೆ ಹೋದಂತ ಏಕೈಕ ಹುಡುಗ ಅವನು. ಹೇಗಿದ್ದ ನನ್ನ ಮಗ ಅಜಿತ? ಹೇಗೆ ಬತ್ಲಾಗಿದ್ದಾನ ನೋಡು, ಬಿಳಿ ಹೆಂಡತಿ ಅಂತೆ, ಬಿಳಿ ಹೆಂಡತಿ. ನೋಡಿದ್ಯಾ ಅವನನ್ನ? ಅವನ ತಲೆ ಕೂದಲು ನೋಡು, ಅವನ ಗಡ್ಡ ನೋಡು, ಕೊಳ್ಳಲ್ಲಿ ಹಾಕೊಂಡ್ರ ಚೈನ್ ನೋಡು, ಅವನ ಬಟ್ಟೆ. ಇವನ ನೋಡಿದವರು ಕೇಳಲ್ವಾ, ಶಾಸ್ತ್ರಿಗಳೇನು ದರಿದ್ರ ಬಂತ ಮಗ ಇಂಥ ಬಟ್ಟೆ ಹಾಕೊಂಡು ಓಡ್ತಾ ಇದ್ದಾನಂತ. ಇವನು ಭಾಷೆ ನೋಡಿದೆ ನೀನು? ಗುಂಗುರು ಅಂತೆ, ಬಿಳಿ ಹೆಂಡತಿ ಅಂತೆ, ಮಚ್ಚಿಲಿ ಅಂತೆ. ಏ, ನೀನು ಜನ್ಮಕ್ಕಿಷ್ಟು ಬೆಂಕಿ ಹಾಕ. ಗಾಯತ್ರಿ ಮಂತ್ರ ಹೇಳೋ ಬಾಯಲ್ಲಿ ಎಂತ ಗಲೀಜು ಮಾತುಗಳೋ ನಿಂದು? ಗೋವಿಂದ ಶಾಸ್ತ್ರಿಗಳು ಬಂದು ಕೇಳ್ತಾರೆ, ನಿಮ್ ಮಗನಿಗೇನಾದ್ರೂ ತಲೆ ಪೆಟ್ಟು ಬಿದ್ದಿದ್ಯಾ, ಯಾಕೊಂಥರ ಆಡ್ತಿದ್ದಾನಲ್ಲ ಅಂತ. ಅವರು ಸದಾಚಾರಿಗಳು, ನಿಮ್ ಮಗನಿಗೇನಾದ್ರೂ ಹುಚ್ಚು ಹಿಡಿದಿದ್ಯಾ ಅನ್ನೋದನ್ನ ಪರೋಕ್ಷವಾಗಿ ಕೇಳಿದ್ರು. ನನಗಲ್ಲೇ ನನ್ನ ತಲೆನ ಭೂಮಿ ಒಳಗಡೆ ಹೂತು ಬಿಡೋಣ ಅಂತ ಅನಿಸ್ತು. ಏ ಅಜಿತ ಏನಾಗ್ತೀರಿ? ಬೇಡ, ಅವನ ಹೆಂಡತಿ ಮುಂದೆ ಅವನನ್ನ ಏನೋ ಆಗಿದೆ ಅವನಿಗೆ ಗೊತ್ತಾಗ್ತಿದೆ. ನೋಡೋಣ ಏನ್ ಸಮಸ್ಯೆ ಅಂತ. ಆದ್ರೆ ಒಂದು ಮಾತಂತೂ ಹೇಳ್ತೀನಿ ನಾನು ನಿಮ್ಗೆ, ಅವನ ಭಾಷೆ ಹಾವ ಭಾವ ಬದಲಾಗಿದ್ರು ನಮ್ಮ ಮೇಲಿರೋ ಪ್ರೀತಿ ಬದಲಾಗಿಲ್ಲ. ನೋಡಿ, ತಂಗಿಗೊಂದ್ ಕಷ್ಟ ಅಂದ ತಕ್ಷಣ ತನ್ನ ಪ್ರಾಣವನ್ನೇ ಒತ್ತೆ ಇಟ್ಟು ಅವಳನ್ನ ಕಾಪಾಡ್ಕೊಂಡ್ಬಿಟ್ಟ. ಅದಕ್ಕೆ ಒಂದೇ ಇಟ್ಟು ಕೊಟ್ಟು ಸುಮ್ಮನಾಗ್ಬಿಟ್ಟೆ.
ಇಲ್ಲ ಅಂದ್ರೆ ನಾನು ಬಂದಿರೋ ಕೋಪಕ್ಕೆ ಇವನನ್ನ ಸಿಗರಾಗಿ ಬಿಡ್ತಿದ್ದೆ. ಏಯ್ ಏನು ನಿಂದು ಕಳ್ಳನೋಟ ಅಪ್ಪಾಜಿ? ಏನಿಲ್ಲ ಅಪ್ಪಾಜಿ. ಗೊತ್ತಿದೆ ಗೊತ್ತಿದೆ ನಿನ್ನ ಎಲ್ಲ ಕಥೆನು. ಸಿಗರೆಟ್ ಸೇದೋದ್ರಿಂದ ಹಿಡಿದು ಸರಾಯಿ ಕುಡ್ಕೊಂಡು ಮನೆಗೆ ಬರೋವರೆಗೂ ನೀವೆಲ್ಲ ಸುಳ್ಳು ಹೇಳಿ ಮುಚ್ಚಿಸ್ಬಿಟ್ರೆ ನಾನು ನಂಬಿಡ್ತೀನಾ? ಏನ್ ಸುಶೀಲ, ಮಧ್ಯರಾತ್ರಿಯಲ್ಲಿ ಭಾವಿ ಕಟ್ಟೆ ಮುಂದೆ ಕೂಡಿಸ್ಬಿಟ್ಟು ಮಗನ ಸ್ನಾನ ಮಾಡಿಸ್ಬಿಟ್ರೆ ನನಗೆ ಗೊತ್ತಾಗಲ್ವ ಅವನ ಪರಿಸ್ಥಿತಿ? ನಾ ಇನ್ನೂ ಕೂರ್ಡ್ ಆಗಿಲ್ಲ. ಏನಮ್ಮ ಶಿರ್ಲಿ, ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವೇ ನಮ್ಮ ಬಂಧು ಬಳಗ ಅಂತ ಗೋವಿನ ಹಾಡು ಹಾಡ್ತಿದ್ದಲ್ಲ ನನ್ನ ಮುಂದೆ, ಈಗ ಮರ್ತೋಯ್ತಾ ಹಾಡ್ ನಿನಗೆ? ಇವನು ಕುಡಿದು ಎದ್ದು ಬಿದ್ದು ಮನೆಗೆ ಬಂದ್ರೆ ಮಳೆಯಲ್ಲಿ ಗಾಡಿಯಲ್ಲಿ ಬಿದ್ದು ಬಂದ್ರು ಅಂತ ಸುಳ್ಳು ಹೇಳ್ತೀಯ ನನಗೆ ನೀನು? ಅದೇನೋ ಅನಿವಾರ್ಯತೆ ಹಾಳಾಗಿ ಹೋಗ್ಲಿ ಅಂತ ಅನ್ಕೊಂಡ್ರೆ ನಿನ್ನ ಗಂಡ ಇನ್ನೊಂದು ಹೆಣ್ಣಿನ ಹಿಂದೆ ಸುತ್ತುವಾಗ್ಲಾದ್ರೂ ನೀನ್ ಹುಷಾರಾಗಿರ್ಬೇಕಿತ್ತಲ್ವಾ? ಬೆಕ್ಕು ಕಣ್ಣು ಮುಚ್ಕೊಂಡು ಕೂತ್ಕೊಂಡ್ರೆ ಪ್ರಪಂಚ ಕತ್ಲಾಗ್ಬಿಡುತ್ತ ಶರ್ಲಿ. ಇವನ ಚೇಷ್ಟೆಗಳು ನನ್ನ ಗಮನಕ್ಕೆ ಬರಲ್ಲ ಅನ್ಕೊಂಡಿದ್ಯಾ ನೀನು? ಏಯ್, ಲಕ್ಷಣವಾಗಿ ದೇವತೆ ತರ ಹೆಣ್ಣುಮಗಳು ಸಿಕ್ಕಿದ್ದಾಳೆ ನಿನ್ ಪುಣ್ಯಕ್ಕೆ, ಅವಳನ್ನ ಆರಾಧಿಸೋದನ್ನ ಬಿಟ್ಟು ರಮ್ಯ ಹಿಂದೆ ಚಕ್ಕಂದಾಡೋದ್ ನೋಡ್ತಾ ಇದೆಯಲ್ಲ, ಎಷ್ಟು ಧೈರ್ಯ ನಿನಗೆ? ಮುಂಚೆ ಅವಳನ್ನು ಕಂಡ್ರೆ ಮೈ ಮೇಲೆ ಹಾವು ಬಿದ್ದವ್ರ ತರ ಓಡೋಗ್ತಾ ಇದ್ದೆ, ಈಗೇನಾಗಿದೆ ನಿನಗೆ? ಒಳ್ಳೆ ಸಾಕ್ ನಾಯಿ ತರ ಹೋಗ್ತಾ ಇದೆಯಲ್ಲ, ಮಾಟ ಮಂತ್ರ ಮಾಡಿಸ್ಬಿಟ್ರೆ ನಿನಗೆ ಸಾಕು ಸುಮ್ಮನೆ. ಮಗ ತಪ್ಪು ಮಾಡಿದ್ರೆ ಅವನಿಗೆ ಬುದ್ಧಿ ಹೇಳಿ ಸರಿಯಾದ ದಾರಿಗೆ ತರಬೇಕಾಗಿತ್ತು, ಒಬ್ಬ ಒಳ್ಳೆ ತಾಯಿಯ ಲಕ್ಷಣ. ಅದು ಬಿಟ್ಟು ಸುಮ್ಮನಿದ್ರೆ ಅವಳು ಗಾಂಧಾರಿಗೆ ಸಮಾನ. ಮನೆಗೆ ಬರೋದು ದುರ್ಯೋಧನ ಸಾವೇ, ಅನಾಥ ಸಾವು. ನೀನು ನನ್ನಿಂದ ವಿಷಯ ಮುಚ್ಚಿಟ್ಟ ತಕ್ಷಣ ನನಗೆ ಗೊತ್ತಾಗಲ್ಲ ಅನ್ಕೊಂಡಿದ್ಯಾ? ಹತ್ತೂರಿಗೆ ನ್ಯಾಯ ಹೇಳೋ ನಾನು. ಮನೆಯಲ್ಲಿ ಬಿದ್ದ ಹೆಗ್ಗಣದ ವಾಸನೆ ನನ್ನ ಮೂಗಿಗೆ ಬಿಡಿ ಅಲ್ವಾ? ನನ್ನ ಮಗ ಅಜಿತ್ನ ಯಾವ ಲಕ್ಷಣಗಳು ನಿನ್ನಲ್ಲಿ ಕಾಣ್ತಾ ಇಲ್ಲ. ನಿಜ ಹೇಳು, ನೀನು ನನ್ನ ಮಗ ಅಜಿತ್ನ? ಅಜಿತ ಏನೋ ನೀನು? ಸಾಕು ಸುಂದ್ರಯ್ಯ, ನಾನು ಹೋಗಿ ವಯಸ್ಸಾದವನು ಅಂತ ಸುಮ್ಮನೆ ಇದ್ರ ಒಳ್ಳೆ ಎಲ್ ಕೆ ಜಿ ಮಕ್ಳು ಟ್ಯೂಷನ್ ಮಾಡ್ದಂಗೆ ಮಾಡ್ತಿದ್ಯಲ್ಲ, ನೀನ್ ಅನ್ಸ್ಕೊಂಡಿರೋದು ನಿಜನೇ? ನಾನು ನಿನ್ ಮಗ ಅಜಿತ ಅಲ್ಲ. ನನ್ನ ಹೆಸರು ಲಕ್ಕಿ. ಈ ಮಗ ಅಜಿತ ಸತ್ಹೋದ. ಮುಂಬೈಲಿ ಅವನ್ನ ಶೂಟ್ ಮಾಡಿ ಸಾಯಿಸ್ಬಿಟ್ರು. ಅಜಿತ
ಏನಾಯ್ತಮ್ಮ? ಶರ್ಲಿ, ಆರೋಗ್ಯ ಸರಿ ಇದೆ ತಾನೆ? ಚೆನ್ನಾಗಿದ್ದೀನಿ ಅತ್ತೆ. ಆಮ್ ಓಕೆ. ಏನೋ ದೊಡ್ಡದಾಗಿ ಊಹೆ ಮಾಡ್ಕೊಂಡಂಗಿತ್ತು. ಡರ್ ಅಚ್ಚಾ ಹೇ. ಅಪ್ಪಾಜಿ ಏನೋ ಹೇಳ್ದಂಗಿತ್ತು. ಅಜಿತ, ನೀನು ನಿನ್ನ ತಂಗಿಗೋಸ್ಕರ ನಿನ್ನ ಪ್ರಾಣದ ಹಂಗನ್ನು ತೊರೆದು ಕಾಪಾಡಿದ್ದನ್ನು ಕೇಳಿ ನಿಜವಾಗ್ಲೂ ನನಗೆ ನಿನ್ನ ಬಗ್ಗೆ ತುಂಬ ಹೆಮ್ಮೆ ಆಗ್ತಾ ಇದೆ ಕಣೋ. ಆದರೂ ಬೀಗರು ಬಂದಾಗ ಅವರಿಗೆ ನೀವು ಯಾರು ಅಂತ ಕೇಳಿ ಅವಮಾನ ಮಾಡಿದ್ದು ನನಗೆ ಅಷ್ಟೊಂದು ಸಹಿಸ್ಕೊಳಕ್ಕೆ ಆಗಲಿಲ್ಲ ಕಣೋ. ಅಪ್ಪಾಜಿ, ನಾನು ಸುಮ್ಮನೆ ತಮಾಷೆಗೆ ತಮಾಷೆ ಮಾಡೋದಕ್ಕೂ ಒಂದು ಇತಿಮಿತಿ ಇರುತ್ತೆ ಅಜಿತ. ಮೊದಲೇ ನಮಗೂ ಅವ್ರಿಗೂ ಎಣ್ಣೆ ಸೀಗೆಕಾಯಿ ಸಂಬಂಧ, ಈಗಿನ ತುಳಸಿಯಿಂದ ಅಳೆ ಅಂದರೆ ಒಳ್ಳೆತನದಿಂದ ಸಂಬಂಧ ಸರಿ ಹೋಗ್ತಾ ಇದೆ. ಇಂಥ ಸಮಯದಲ್ಲಿ ನೀನು ಈ ರೀತಿ ಮಾಡೋದು ಯಾಕೋ ಸರಿ ಕಾಣ್ತಾ ಇಲ್ಲ. ಅವರೇನೋ ದೊಡ್ಡತನ ಮನಸ್ಸಿಗೆ ಹಾಕೊಳ್ಳಲ್ಲ ಅನ್ಕೋ, ಆದರೂ ತವರು ಮನೆಯವರು ಮಾಡೋ ಒಂದು ಸಣ್ಣ ವಿಷಯನೂ ಅತ್ತೆ ಮನೆಯಲ್ಲಿ ನಿನ್ನ ತಂಗಿ ಗೌರವ ಕಡಿಮೆ ಮಾಡುತ್ತೆ ಅನ್ನೋದನ್ನು ಗಮನದಲ್ಲಿಟ್ಕೋ ಅಜಿತ. ಸಾರಿ ಅಪ್ಪಾಜಿ, ಇನ್ನು ಮುಂದೆ ಹುಷಾರಾಗಿರ್ತೇನೆ. ಆದರೂ ನೀನು ಮುಂಚಿನ ಥರ ಇಲ್ಲ ಕಣೋ ಅಜಿತ. ನೀನು ಮುಂಬೈಯಿಂದ ಬಂದ ಮೇಲೆ ನಮಗೆ ಬೇರೆ ಥರನೇ ಕಾಣಿಸ್ತಾ ಇದೆಯಾ ನೀನು? ಯಾಕೆ ಅಂತ ಒಂದು ಗೊತ್ತಾಗ್ತಿಲ್ಲ. ಗೋಸ್ಟ್ ಎಫೆಕ್ಟ್ ಮಾವ. ಹೌದು ರೀ, ಮಾವನವರು ಹೇಳಿದಂಗೆ ನಿಮ್ಮ ಮೈಂಡ್ ಸೆಟ್ ತುಂಬಾನೇ ಚೇಂಜ್ ಆಗಿದೆ. ಬೇಕಾದ್ರೆ ಅಂಕಲ್ನ ಕೇಳಿ. ಇವರು ಎಲ್ಲಿ ಸಿಕ್ಕಿದ್ರು ಅಂಕಲ್ ನಿಮಗೆ? ಸ್ಮಶಾನದಲ್ಲಿ ತಾನೇ ಸಿಕ್ಕಿದ್ರು? ನಮ್ಮಣ್ಣ ಸ್ಮಶಾನದಲ್ಲಿ ಸಿಕ್ಕಿದ್ನ ನಿಮ್ಗೆ? ಅದು ಗುಂಗುರು, ಅದು ತುಳಸಿ. ಸ್ಮಶಾನದಲ್ಲಿ ಏನ್ ಮಾಡ್ತಿದ್ದ ಅವನು? ವೆಂಕಟ, ನಿಜ ಹೇಳು. ಪಾಪ ಸ್ಮಶಾನದಲ್ಲಿ ಯಾವುದೋ ಗೋರಿ ಮುಂದೆ ಕೂತ್ಕೊಂಡು ಅಳತಾ ಇದ್ರಂತೆ ಬಾಬಾ. ಅಂಕಲ್ ಹೋಗಿ ಅಜಿತ ಅಂತ ಕರೆದ್ರೆ ತೂ ಕೌನ್ ಹೇ ಅಂತ ಕೇಳಿದ್ರಂತೆ.
ಸ್ವಲ್ಪ ಹೊತ್ತಾದ್ಮೇಲೆ ಮಾವ ಅಂತ ಗುರುತಿಡಿದ್ರಂತೆ. ಅಲ್ವಾ ಅಂಕಲ್, ನೀವು ತಾನೇ ಕಾರ್ ಡ್ರೈವ್ ಮಾಡ್ಕೊಂಡು ಹೋಗಿದ್ದು? ಹೌದು ಹೌದು ಹೌದು. ಆಗ್ಲಿಂದ ಇವರ ಬಿಹೇವಿಯರ್ ಸ್ವಲ್ಪ ಚೇಂಜ್ ಆಗಿದೆ. ಯೋಚನೆ ಮಾಡಿ ನೋಡಿದ್ರೆ ಯಾವುದಕ್ಕೂ ಒಂದ್ಸಲ ಭೂತ ವೈದ್ಯರನ್ನ ಕರೆಸೋದು ಒಳ್ಳೇದು ಅಂತ ನನಗನ್ನಿಸ್ತಾ ಇದೆ. ನರ್ಸಯ್ಯ ಅಂತ ಒಬ್ರಿದ್ದಾರೆ, ಹೇಳಿ ಕಳಿಸ್ತೀನಿ. ಬೇಡಪ್ಪ ಅಜಿತ, ಭಯ ಪಡೋಂಥದ್ದು ಏನೂ ಇಲ್ಲ. ಅಕಸ್ಮಾತ್ ಗಾಳಿ ಏನಾದರೂ ಸೋಕಿದ್ರೆ ಅವ್ರು ಅದನ್ನ ದೂರ ಮಾಡ್ತಾರೆ, ನೀನು ಚಿಂತೆ ಮಾಡಬೇಡ. ದೇವ್ರ ದಯೆಯಿಂದ ಅವನೇ ನಮ್ಮ ಪಾಲಕ್ ರಕ್ಷಕ ಆಗ್ಬಿಟ್ಟ. ಅವನೇನಾದ್ರೂ ಅಜಿತ್ ಭವನ ಸ್ಥಾನದಲ್ಲಿ ಇರ್ಲಿಲ್ಲ ಅಂದಿದ್ರೆ ಅವನ್ ಕಾಲಕ್ ಬಿದ್ದು ಥ್ಯಾಂಕ್ಸ್ ಹೇಳ್ಬಿಡ್ತಾ ಇದ್ದೆ ಅಕ್ಕ. ಹೇಗಕ್ಕ ಕಳ್ಸೋದು ಅವನನ್ನ? ಟಾರ್ಚರ್ ಮಾಡೋಣ ಅವನನ್ನ. ಯಾವ ರೇಂಜ್ಗೆ ಟಾರ್ಚರ್ ಮಾಡ್ಬೇಕು ಅಂದ್ರೆ ಅವನು ಇಲ್ಲಿರೋದಕ್ಕೆ ಭಯ ಪಡ್ಬೇಕು. ಆ